ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಮೆಂಟ್ ಪೇಟ್, ರಾಯಚೂರ್. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್, MG ರೋಡ್, ರಾಯಚೂರ್. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. Shortly open Valum Spa and Salon, L'Oreal Professional, near Ambedkar Circle, opposite Public Garden, Station Road, Raichur. Namaskar, CBN Vaathme, Swagata, Madalage Mukhya. Lokasabha Chunavane, Police Ki Bhadrateyalli, VVPAT, EVM Mata Yantragala Ravane. BSY Virudha Sullu Aaropa Maadida ವಿರುದ್ಧ ದೂರು. ಪಾಕಿಸ್ತಾನವನ್ನು ಸಮರ್ಥಿಸಿ ಸೈನಿಕರನ್ನು ಅವಮಾನಿಸಿದ ಬಿಬಿ ನಾಯಕ್, ಕ್ಷಮೆಯಾಚನೆಗೆ ಪಿ ವಿಕ್ರಮ್ ಜೋಶಿ ಒತ್ತಾಯ. ಡೆಲ್ಟಾ ಕಾಲೋನಿಯಲ್ಲಿ ವಿಶ್ವ ಕ್ಷಯರೋಗ ದಿನಾಚರಣೆ, ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣಮುಖ ಡಾಕ್ಟರ್ ಸುರೇಂದ್ರ ಬಾಬು. ಮಾಜಿ ಶಾಸಕ ಚಿಕ್ಕರಾಜ ಹೊಲಗಾರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡಲು ದೇವಸ್ಥಾನಗಳಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಮತ್ತು ಲೋಕಸಭೆ ಚುನಾವಣೆ ಹಿನ್ನೆಲೆ ಗೋಡೆ ಬರಹ ಮೂಲಕ ವಿಪ್ ಸಮಿತಿಯಿಂದ ಮತದಾನ ಜಾಗೃತಿ. ಲೋಕಸಭಾ ಚುನಾವಣೆ ಅಂಗವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ 7 ವಿಧಾನಸಭಾ ಕ್ಷೇತ್ರಗಳ ವಿವಿಪ್ಯಾಟ್ ಇವಿಎಂ ಮತಯಂತ್ರಗಳನ್ನು ರವಾನಿಸಲಾಯಿತು. ಲೋಕಸಭೆ ಚುನಾವಣೆ ಅಂಗವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಜಿಲ್ಲೆಯ 7 ವಿಧಾನಸಭೆ ಕ್ಷೇತ್ರಗಳಿಗೆ ವಿವಿಪ್ಯಾಟ್ ಇವಿಎಂ ಮತಯಂತ್ರಗಳನ್ನು ರವಾನಿಸಲಾಯಿತು. March 28 ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳಲಿದೆ. April 4 ನಾಮಪತ್ರ ಸ್ವೀಕರಿಸಲು ಕೊನೆಯ ದಿನವಾಗಿದೆ. April 23 ಚುನಾವಣೆ ನಡೆಯಲಿರುವುದರಿಂದ ರಾಜ್ಯ ಚುನಾವಣೆ ಆಯೋಗವು ಜಿಲ್ಲಾಡಳಿತಕ್ಕೆ ರವಾನಿಸಲಾಗಿದ್ದ ವಿವಿಪ್ಯಾಟ್ ಮತ್ತು ಇವಿಎಂ ಮತಯಂತ್ರಗಳನ್ನು ನಗರದ ಕ್ರಾಫ್ಟ್ ಹಾಲ್ನಲ್ಲಿ ಇರಿಸಲಾಗಿತ್ತು. ಇಂದು ಜಿಲ್ಲೆಯ 7 ವಿಧಾನಸಭೆ ಕ್ಷೇತ್ರಗಳಿಗೆ ಬೂತ್ವಾರು ಮತಯಂತ್ರಗಳನ್ನು ಮತಗಟ್ಟೆಗೆ ಅಧಿಕಾರಿಗಳ ಬಳಿ ನೋಂದಾಯಿಸಿದ ನಂತರ ತಾಲೂಕುಗಳಿಗೆ ರವಾನಿಸಲಾಯಿತು. ಲೋಕಸಭೆ ಚುನಾವಣೆಗೆ ಜಿಲ್ಲಾಡಳಿತವು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ಭಾಗವಾಗಿ ಇಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಬಿ ಶರತ್ ಅವರ ನೇತೃತ್ವದಲ್ಲಿ ಮತಯಂತ್ರಗಳನ್ನು ರಾಯಚೂರು ಗ್ರಾಮೀಣ, ಮಾನ್ವಿ, ಸಿಂಧನೂರು, ದೇವದುರ್ಗ, ಲಿಂಗಸಗೂರು, ಮಸ್ಕಿ ಕ್ಷೇತ್ರಗಳಿಗೆ ರವಾನಿಸಲಾಯಿತು. ನಗರದ ಕ್ರಾಫ್ಟ್ ಹಾಲ್ನಲ್ಲಿ ಎಲ್ಲಾ ಮತಯಂತ್ರಗಳನ್ನು ಭದ್ರವಾಗಿ ಇರಿಸಲಾಗಿತ್ತು. ತಾಲೂಕುವಾರು ತಹಸೀಲ್ದಾರರು, ಸಹಾಯಕ ಆಯುಕ್ತರು ಆಗಮಿಸಿ ಮತಯಂತ್ರಗಳನ್ನು ತೆಗೆದುಕೊಂಡು ಹೋದರು. ಕ್ರಾಫ್ಟ್ ಹಾಲ್ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. April 23 ಮತದಾನ ನಡೆಯಲಿರುವ ಹಿನ್ನೆಲೆ ಮತಯಂತ್ರಗಳನ್ನು ರವಾನಿಸಿ ಮತದಾನಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಲು ಸೂಚಿಸಲಾಗಿದೆ. ತಮಿಳುನಾಡಿನಿಂದ ಆಗಮಿಸಿದ ಕಂಟೇನರ್ನಲ್ಲಿ ಎಲ್ಲಾ ಮತಯಂತ್ರಗಳನ್ನು ಇರಿಸಿ ಪ್ರತಿ ಕಂಟೇನರ್ನಲ್ಲಿ ಇಬ್ಬರು ಪೊಲೀಸರ ಭದ್ರತೆಯನ್ನು ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ನಾಯಕ್, ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ, ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್ ಸೇರಿದಂತೆ ಇನ್ನಿತರರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಬಳಿ ಹೋಗಲು ವಿಷಯವಿಲ್ಲದೆ ಇರುವುದರಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸುಳ್ಳು ಮಾಹಿತಿಯನ್ನು ಹೇಳಿರುವ ಕಾಂಗ್ರೆಸ್ ಪಕ್ಷದ ಪ್ರವಕ್ತಾರ ಸುರೇಂದ್ರ ವಾಲಾ ವಿರುದ್ಧ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೂರು ನೀಡಲು ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಹೇಳಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಬಳಿ ಹೋಗಲು ವಿಷಯವೇ ಇಲ್ಲದೆ ಇರುವುದರಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸುಳ್ಳು ಡೈರಿ ಮಾಹಿತಿಯನ್ನು ಹೇಳಿರುವ ಕಾಂಗ್ರೆಸ್ ಪಕ್ಷದ ವಕ್ತಾರ ಸುರ್ಜೇವಾಲಾ ವಿರುದ್ಧ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೂರು ನೀಡಲು ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ನಡೆದಿದೆ ಎಂದು ಡೈರಿ ಹಾಳೆಗಳನ್ನು ಬಹಿರಂಗಪಡಿಸಿ 1800 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ, ಬಿಜೆಪಿ ಕೇಂದ್ರೀಯ ಸಮಿತಿಗೆ ನೀಡಲಾಗಿದೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಆದರೆ ಆದಾಯ ತೆರಿಗೆ ಅಧಿಕಾರಿಗಳ ಡೈರಿ ಮಾಹಿತಿ ಸುಳ್ಳು
ದಾಳಿಯಲ್ಲಿ ಯಾವುದೇ ಮಾಹಿತಿ ದೊರಕಿಲ್ಲ, ಡೈರಿ ಅಸಲಿಯಲ್ಲ ಎಂದು ಸ್ಪಷ್ಟಪಡಿಸಿರುವ ಕಾಂಗ್ರೆಸ್ ಸುಳ್ಳು ಆರೋಪಕ್ಕೆ ನಿದರ್ಶನವಾಗಿದೆ. ಆಧಾರರಹಿತವಾಗಿ ಆರೋಪ ಮಾಡಿರುವ ಸುರ್ಜೇವಾಲಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುತ್ತದೆ, ಅಲ್ಲದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ದೂರು ದಾಖಲಿಸಲಾಗುತ್ತದೆ ಎಂದರು. ಸುಳ್ಳು ಆರೋಪ ಮಾಡಿರುವ ಪಕ್ಷದ ವಕ್ತಾರ ಹೇಳಿಕೆಯನ್ನೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪುನರುಚ್ಚರಿಸಿದ್ದರು. ಕೂಡಲೇ ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಸಂಸದ ಬಿವಿ ನಾಯಕ್ ಯಾದಗಿರಿಯಲ್ಲಿ ಮಾತನಾಡಿ ದೇಶದ ಸೈನಿಕರ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ. ಪಾಕಿಸ್ತಾನ ಮೇಲೆ ನಡೆದ ಪ್ರತಿ ದಾಳಿಯನ್ನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಮೂಲಕ ದೇಶದ ಸೈನಿಕರನ್ನು ಅವಮಾನಿಸಿದ್ದಾರೆ. ಕೂಡಲೇ ಸೈನಿಕರ ಜನರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಬಿಜೆಪಿಯವರು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸುವ ಕಾಂಗ್ರೆಸ್ ನಾಯಕರು ಸೈನಿಕರನ್ನು ಅವಮಾನಿಸುವ ಮೂಲಕ ಪಾಕಿಸ್ತಾನವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಕೂಡಲೇ ಕ್ಷಮೆ ಕೇಳದೇ ಇದ್ದಲ್ಲಿ ಅವರು ಹೋದಲ್ಲೆಲ್ಲ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ಎಂದರು. ಡಿಕೆ ಶಿವಕುಮಾರ್ ಅವರ ಐಟಿ ಮನೆಯಲ್ಲಿ ಐಟಿ ರೇಡ್ ಆದಾಗ ಈ ಒಂದು ದಾಖಲಾತಿ ಸಿಕ್ಕಿದೆ. ಇದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬರೆದಂತ ಮತ್ತು ಪ್ರತಿ ಪೇಜ್ಗೆ ಸಿಗ್ನೇಚರ್ ಮಾಡಿದಂತ ಒಂದು ದಾಖಲೆಗಳು ನಾವು ಬಿಡುಗಡೆ ಮಾಡ್ತೇವೆ. ಸುಮಾರು 1800 ಕೋಟಿ ರೂಪಾಯಿಗಳನ್ನು ಕೇಂದ್ರದ ರಾಜ್ಯ ಮತ್ತು ಪಕ್ಷದ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರಿಗೆ ಕಪ್ಪ ಕಾಣಿಕೆ ಸಲ್ಲಿಸಿದ್ದಾರೆ. ಹಾಗೆ ಹೀಗೆ ಅಂತೇಳಿ ಇಡೀ ದೇಶದಾದ್ಯಂತ ನಾವು ಇದನ್ನು ಪ್ರಚಾರಕ್ಕೆ ಇಡ್ತೇವೆ ಅಂತೆಲ್ಲ ಮೊನ್ನೆ ಸುರ್ಜೇವಾಲಾ ಹೇಳಿದ್ದು ನಾವು ನೋಡಿದ್ದೆವು. ನೆನ್ನೆ ತಾನೇ ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು ಅಂತ ಯಾವುದೇ ಡೈರಿ ನಮ್ಮ ಐಟಿ ರೇಡ್ ಆದಾಗ ಯಾವುದೇ ಡೈರಿ ನಮಗೆ ಸಿಕ್ಕಿಲ್ಲ ಮತ್ತು ಈಗ ಕೊಟ್ಟಂತ ಆ ದಾಖಲಾತಿಗಳೇನಿದೆ, ಜೆರಾಕ್ಸ್ ಕಾಪಿಗಳೇನಿದೆ, ಅದನ್ನು ವೆರಿಫೈ ಮಾಡಿದ್ದಾರೆ. ಒಂದು ಯಾವುದು ಡೌಟ್ ಇರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ವೆರಿಫೈ ಮಾಡಿದ್ದಾರೆ. ಬಹಳ ಕ್ಲಿಯರ್ ಕಟ್ಟಾಗಿದೆ, ಅಂದರೆ ಬಹಳ ಸ್ಪಷ್ಟವಾಗಿ ಅವರು ತಿಳಿಸಿದ್ದೇನು ಅಂದರೆ ಎಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಚೆಕ್ ಮಾಡಿದ ನಂತರ ಇದು ಫ್ಯಾಬ್ರಿಕೇಟೆಡ್ ಮತ್ತು ಕ್ರಿಯೇಟ್ ಮಾಡಿದಂಥ ದಾಖಲಾತಿ, ಇದರಲ್ಲಿ ಯಾವುದೇ ಹುರುಳು ಇಲ್ಲ ಅಂತ ಅನ್ನೋ ಅಂಶವನ್ನು ಈ 1800 ಕೋಟಿ ಅವ್ಯವಹಾರದ ಬಗ್ಗೆ ಮಾತಾಡಿದ್ದಾರೆ ಅಥವಾ ಆ ಡೈರಿ ರೈಟಿಂಗ್ ಇದೆ ಅಂತಿದೆ. ಅದರಲ್ಲಿ ನಮ್ಮ ಪಕ್ಷದ ಎಲ್ಲ ನಾಯಕರ ಹೆಸರುಗಳನ್ನ ನಾವು ತಗೊಂಡಿದ್ದೆವು, ಕೊಟ್ಟವರು ತಗೊಂಡವರು ಅಂತೇಳಿ ಅದು ನಮ್ಮ ಜಿಲ್ಲೆ ತನಕ ಬಂದಿದೆ. ಈ ರೀತಿ ಒಂದು ಅಪಪ್ರಚಾರವನ್ನ ಕಾಂಗ್ರೆಸ್ ತಮ್ಮ ಸೋಕಾಲ್ಡ್ ಬುದ್ಧಿಜೀವಿಗಳು ಮತ್ತು ಕಾಂಗ್ರೆಸ್ ವಕ್ತಾರರು ಅಂತೇಳಿ ಇದ್ದಾರೆ ಅವ್ರ ಮುಖಾಂತರ ಮಾಡ್ತಾ ಇರೋದು ಇವತ್ತು ಚುನಾವಣೆಗೆ ವಿಷಯಗಳಿಲ್ಲದಂತ ಪರಿಸ್ಥಿತಿ ಹೋಗುತ್ತೆ. ಹತಾಶ ಮನೋಭಾವ, ಯಾಕೆಂದ್ರೆ ಮೋದಿಯವರ ಇಮೇಜ್ ಎದುರುಗಡೆ ಅವರಿಗೆ ಯಾವುದೇ ರೀತಿ ಬೇಸ್ ಇಲ್ಲ, ಹುರುಳಿಲ್ಲ. ಹಾಗಾಗಿ ಈ ರೀತಿ ಫ್ಯಾಬ್ರಿಕೇಟ್ ಮಾಡಿದಂಥ ಕಪೋಲ ಕಲ್ಪಿತ ಕಥೆಗಳ ಮುಖಾಂತರ ಕೆಸರು ಹಚ್ಚುವಂತ ಅದು ನಮ್ಮ ನಾಯಕತ್ವದ ಬಗ್ಗೆ, ಕೇಂದ್ರದ ನಾಯಕತ್ವದ ಬಗ್ಗೆ, ರಾಜ್ಯದ ನಾಯಕತ್ವದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡನೆ ಮಾಡೋ ಜೊತೆಗೆ ನಾವು ರಾಹುಲ್ ಗಾಂಧಿಯವರು ಈ ವಿಷಯದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಮ್ಮ ರಾಷ್ಟ್ರೀಯ ವಕ್ತಾರರು ಮಾಡಿದಂಥ ಅಲಿಗೇಷನ್ಗಳ ಬಗ್ಗೆ, ಯಾಕಂದ್ರೆ ಅದನ್ನು ಅವ್ರು ರಿಪೀಟ್ ಮಾಡಿದ್ರು ಅವತ್ತು ರಾಹುಲ್ ಗಾಂಧಿಯವರು ಈ 1800 ಕೋಟಿ ಹಗರಣದ ಬಗ್ಗೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಅದನ್ನು ರಿಪೀಟ್ ಮಾಡಿದ್ದಾರೆ. ಇದು ಸುಳ್ಳು ಅನ್ನೋದನ್ನು ಹೇಳಿದ ಮೇಲೆ ಅವರು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತು ಒಂದು ಪಕ್ಷದ ಪ್ರಮುಖರಾಗಿ ಅವರಿಗೆ ಜವಾಬ್ದಾರಿ ಇರ್ತದೆ, ತಾವು ಈ ಬಗ್ಗೆ ಕ್ಷಮಾಪಣೆಯನ್ನು ಕೇಳಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸುರ್ಜೇವಾಲಾ ಅವರು ಏನು ಮಾಡಿದ್ದಾರೆ, ಸುರ್ಜೇವಾಲಾ ವಿರುದ್ಧ ಈಗಾಗಲೇ ರಾಜ್ಯ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಿರ್ಣಯ ಆಗಿದೆ. ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತೇವೆ, ಎಲ್ಲ ಜಿಲ್ಲಾ, ಯಾಕಂದರೆ ಅದು ಎಲ್ಲೆಲ್ಲಿ ಪ್ರಚಾರ ಆಗಿದೆಯೋ ಆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಸುರ್ಜೇವಾಲಾ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಬೇಕು ಅನ್ನೋ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದವರು ಹೇಳಿದರು. ಇನ್ನು ನಿನ್ನೆ ತಾನೇ ನಮ್ಮ ಇಲ್ಲಿನ ಪ್ರಸ್ತುತ ಲೋಕಸಭಾ ಸದಸ್ಯರು ಮಾನ್ಯ ಬಿ ವಿ ನಾಯಕ್ ಅವರು ಒಂದು ಕಡೆ ಟಿವಿಗೆ ಕಮೆಂಟ್ ಮಾಡ್ತಾ ಅವ್ರು ಏನಾಗಿದೆ
ಲೋಕಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಎಷ್ಟು ಕೊಟ್ಟರು ಮಾತಾಡಿದ್ದು ನಮ್ಮ ಗಮನದಲ್ಲಿ ಯೋಚನೆ ಬಂದಿಲ್ಲ. ಕೇಂದ್ರದಿಂದ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕತ್ವ ನಮಗಿರೋ ಒಂದು ಅನುಕೂಲತೆಗಳನ್ನು ಉಪಯೋಗ ಮಾಡಿಕೊಂಡು ಜಿಲ್ಲೆಗೇನು ಅಭಿವೃದ್ಧಿ ಬೇಕು ಅನ್ನೋ ವಿಚಾರವನ್ನು ನಾವು ತಂದಿದ್ದು ತಮ್ಮ ಗಮನಕ್ಕಿದೆ. ಟ್ರಿಪಲ್ IT ಕೊಟ್ಟ ಮೇಲೆ ಸಹಿತ ಒಂದು ಗರ್ಭಸಿಗೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅವರ ಅಭಿನಂದನೆ ಧನ್ಯವಾದ ಹೇಳಿಲ್ಲ ಇಲ್ಲಿನ ಲೋಕಸಭಾ ಸದಸ್ಯರಾಗಿ. ಆದರೆ ನಿನ್ನೆ ತಮ್ಮ ಗಮನ ಬಂದಿರುವುದು ಎಲ್ಲ ಕಡೆ ವೈರಲ್ ಆಗಿದೆ. ಅದು ನರೇಂದ್ರ ಮೋದಿ ಅವರ ಬಗ್ಗೆ ಕಮೆಂಟ್ ಮಾಡ್ತಾ ಮಾಡ್ತಾ ಪಾಕಿಸ್ತಾನದಂತಹ ಒಂದು ಸಣ್ಣ ದೇಶದ ಮೇಲೆ ಇವರು ರಕ್ಷಣಾ ಪಡೆಯನ್ನು ಉಪಯೋಗ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಅವರ ಮೇಲೆ ಆಕ್ರಮಣ ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಕಮೆಂಟ್ ಅನ್ನ ಬಹಳ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಶಬ್ದ ಯೂಸ್ ಮಾಡಿದ್ದೇನೆ. ನಾನು ಇವತ್ತು ಬೀದಿ ನಾಯಕರಿಗೆ ಕೇಳಿ ಬಯಸ್ತೇನೆ, ನಿಮಗೆ ಅರಿವಿನ ಕೊರತೆ ಇದೆಯೋ ಪಾಕಿಸ್ತಾನದ ಒಟ್ಟು 70 ವರ್ಷದ ಅವರ ನಡವಳಿಕೆ ಸ್ವಾತಂತ್ರ್ಯ ನಂತರ 48ರಿಂದ ಹಿಡ್ಕೊಂಡು ಯಾವಾಗ ಕ್ರಿಯೇಟ್ ಆಯಿತು ಪಾಕಿಸ್ತಾನ, ಪಾಕಿಸ್ತಾನ ಕ್ರಿಯೇಟ್ ಆದಾಗಿಂದ ಇವತ್ತಿನವರೆಗೆ ಎಷ್ಟು ನಮ್ಮ ಮೇಲೆ ಭಾರತ ದೇಶದ ಮೇಲೆ ಭಾರತ ದೇಶದ ಗಡಿಗಳ ಮೇಲೆ ಭಾರತದ ಸೈನಿಕ. ಜಿಲ್ಲಾ ವಕ್ತಾರ ಶಿವಬಸಪ್ಪ ಮಾಲಿಪಾಟೀಲ್ ಮಾತನಾಡಿ, ದೇಶದ ಸೈನಿಕರನ್ನು ಕೊಂಡಾಡಬೇಕಾಗಿರುವ ಕಾಂಗ್ರೆಸ್ ನಾಯಕರು ರಾಜಕೀಯಕ್ಕಾಗಿ ದೇಶ ವಿರೋಧಿಯಾಗಿ ವರ್ತಿಸುತ್ತಿದ್ದಾರೆ. ಸಂಸದ ಬಿವಿ ನಾಯಕ್ ಸಂಸತ್ತಿನಲ್ಲಿ ಎಂದೂ ಮಾತನಾಡದೇ ಇರುವವರು ಪಾಕಿಸ್ತಾನದ ಬಗ್ಗೆ ಅನುಕಂಪ ತೋರಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಕೂಡಲೇ ಜನರ ಕ್ಷಮೆ ಕೇಳಬೇಕೆಂದು ಟೀಕೆ ಮಾಡತಕ್ಕಂತ ಸಂಸದರು ಈ ರೀತಿ ಮಾತಾಡತಕ್ಕ ಅತ್ಯಂತ ನಾಚಿಕೆಗೇಡಿನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಅವರು ಜನತೆಯ ಕ್ಷಮೆಯನ್ನ ಕೇಳಬೇಕು, ಈ ದೇಶದ ಜನತೆಯನ್ನ ಕ್ಷಮೆ ಕೇಳಬೇಕು, ಸೈನಿಕರ ಕ್ಷಮೆ ಕೇಳಬೇಕಾಗ್ತದೆ. ಪಾಕಿಸ್ತಾನ ಅಂತಕ್ಕಂತ ರಾಷ್ಟ್ರ ಯಾವುದನ್ನೊಂದು ಕನಿಷ್ಠ ಜ್ಞಾನ ಕೂಡ ಇರಲಿಕ್ಕೆ ಸಂಸದಿಗೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಶಬ್ದ ಮಾತಾಡದೇ ಇರತಕ್ಕಂಥವ್ರು ಮಾತಾಡಬೇಕಾದ್ರೆ ಇಂಥ ಶಬ್ದವನ್ನು ಮಾತಾಡಿದ್ದು ಅತ್ಯಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಆಕ್ರೋಶವ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ರೈಚೂರು ನಮಗೆ ನಮ್ಮಂತ ಒಂದು ಪ್ರತಿನಿಧಿ ಇದ್ದಾರೆ ಅಂತಕ್ಕಂಥ ಒಂದು ಕೋಪ ಬರ್ತದೆ. ನಿನ್ನೆ ಹೋಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ, ಎಲ್ಲ ಕಡೆ ಬಂದಿದೆ. ಇದನ್ನ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ಭಾರತೀಯ ಜನತಾ ಪಕ್ಷ ಆಗ್ರಹ ಮಾಡ್ತದೆ. ನಮಗೆ ಹೇಳ್ತಾರೆ ಅವರು ರಾಜ್ಯ BJP ಅವರು ಈ ಒಂದು ಏನಪ್ಪ ಅಂದ್ರೆ ಏರ್ ಸ್ಟ್ರೈಕ್ ಎಲ್ಲ ರಾಜಕೀಯವಾಗಿ ಬಳಸ್ತಾರೆ ಅಂತ ಹೇಳಿದ್ರೆ ನಮಗಿಂತ ಹೆಚ್ಚಿಗೆ ರಾಜಕೀಯವಾಗಿ ಬೆಳೆಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಸಂಸದ ಬಿವಿ ನಾಯಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಂದರ್ಭದಲ್ಲಿ BJP ಜಿಲ್ಲಾಧ್ಯಕ್ಷ ಜೆ ಶರಣಪ್ಪ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿರಾಜ್ ಮಸ್ಕಿ, ಎ ಚಂದ್ರಶೇಖರ್ ಉಪಸ್ಥಿತರಿದ್ದರು. ವೈದ್ಯರ ಸಲಹೆಯಂತೆ 6 ತಿಂಗಳ ಕಾಲ ತಪ್ಪದೇ ಚಿಕಿತ್ಸೆ ಪಡೆದಲ್ಲಿ ಕ್ಷಯರೋಗದಿಂದ ಗುಣಮುಖರಾಗಲು ಸಾಧ್ಯ ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ವೈದ್ಯರ ಸಲಹೆಯಂತೆ 6 ತಿಂಗಳ ಕಾಲ ತಪ್ಪದೇ ಚಿಕಿತ್ಸೆ ಪಡೆದಲ್ಲಿ ಕ್ಷಯರೋಗದಿಂದ ಗುಣಮುಖರಾಗಲು ಸಾಧ್ಯ ಎಂದು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅವರು ಇಂದು ನಗರದ ಆಶಾಪುರ ರಸ್ತೆಯ ಜನತಾ ಕಾಲೋನಿಯ ಸಮುದಾಯ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಿದ್ದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕ್ಷಯರೋಗಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಚಿಕಿತ್ಸೆ ಲಭ್ಯವಿದೆ. ಕೆಲವರು ಖಾಸಗಿ ವೈದ್ಯರ ಬಳಿ ಹೋಗಿ ವ್ಯರ್ಥವಾಗಿ ಹಣ ಖರ್ಚು ಮಾಡುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕು ಎಂದರು. ಕ್ಷಯರೋಗದ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಯನ್ನು ಹೊಡೆದೋಡಿಸಬೇಕಿದೆ. ಕೆಮ್ಮಿದಾಗ ಸೀನಿದಾಗ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇದ್ದು ಪ್ರತಿಯೊಬ್ಬರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದರು. ಕ್ಷಯರೋಗಕ್ಕೆ 5,000 ವರ್ಷಗಳ ಇತಿಹಾಸವಿದೆ. ಅಗತ್ಯ ಚಿಕಿತ್ಸೆ ಪಡೆದಲ್ಲಿ ಗುಣಮುಖವಾಗಲಿದ್ದಾರೆ ಎಂದರು. ವೀಕ್ ಆಗ್ತಾರೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ಇದು ಕನ್ನಡದಲ್ಲಿ ಕ್ಷಯ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳಿದ್ರೆ, ಟ್ಯೂಬರ್ಕ್ಲೋಸಿಸ್ ಅಂದರೆ TB ಅಂತ ನಾವು ಸಾಮಾನ್ಯವಾಗಿ ನಮಗೆ ನಮ್ಮ ಕನ್ನಡ ಭಾಷೆಗಿಂತ TB ಬಗ್ಗೆ TB ಅಂದ್ರೆ ಜಾಸ್ತಿ ಮಾಹಿತಿ ಇರುತ್ತೆ. ಕ್ಷಯ ಅಂದರೆ ಯಾರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಈ ಕ್ಷಯ ರೋಗದ ಬಗ್ಗೆ ಸುಮಾರು 5,000 ವರ್ಷಗಳ ಒಂದು ಇತಿಹಾಸ ಇದ್ರೂ ಕೂಡ ಇವತ್ತು ನಾವು TB ಬಂತಂದ್ರೆ ಹೆದರ್ತೀವಿ. ಕಾರಣ ಅದಕ್ಕೆ ಸರಿಯಾದ ಒಂದು ನಮ್ಮಲ್ಲಿ ಮಾಹಿತಿ ಇರದೇ ಇರೋದು.
ಈಗ ವಿಜ್ಞಾನ ಯುಗದಲ್ಲಿ ಬಹಳಷ್ಟು ರೋಗಗಳಿಗೆ ಔಷಧಿಗಳನ್ನು ಕಂಡುಹಿಡಿದಿದ್ದಾರೆ, ಚುಚ್ಚುಮದ್ದುಗಳನ್ನು ಕಂಡುಹಿಡಿದಿದ್ದಾರೆ, ಅದಕ್ಕೆ ಲಸಿಕೆಗಳನ್ನು ಕಂಡುಹಿಡಿದಿದ್ದಾರೆ. ಅದೇ ರೀತಿಯಾಗಿ ಕ್ಷಯರೋಗಕ್ಕೂ ಅಥವಾ ಟಿ ಬಿಗೂ ಕೂಡ ಬಹಳಷ್ಟು ಔಷಧಿಗಳಿದ್ದಾವೆ. ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆರಾಮಾಗ್ತೀರ ಅಂತ ಗೊತ್ತು, ಆದರೂ ಕೂಡ ಜನರಲ್ಲಿ ಟಿ ಬಿ ಅಂದ ತಕ್ಷಣ ಅರ್ಧ ಸೋತು ಹೋಗ್ಬಿಡ್ತಾರೆ, ಅಂದರೆ ಭಯ ಬೀಳುತ್ತಾರೆ, ನನಗೆ ಟಿ ಬಿ ಬಂತಲ್ಲಪ್ಪ ಏನು ಮಾಡಬೇಕು ಅಂತ. ಅದರಿಂದ ಅವನಲ್ಲ ಮಾನಸಿಕ ಒಂದು ತೊಂದರೆಗೀಡಾಗಿ ಆ ಟ್ರೀಟ್ಮೆಂಟ್ಗೋಸ್ಕರ ತಿಂಗಳಿಗೊಂದು ಡಾಕ್ಟರ್ನ ಬದಲಾಯಿಸ್ತಾರೆ. ಸರ್ಕಾರ ಆಸ್ಪತ್ರೆಯಲ್ಲಿ ಒಳ್ಳೆ ಔಷಧಿಗಳು ಸಿಗ್ತಾ ಇದ್ರು ಕೂಡ ಸರ್ಕಾರದಲ್ಲಿ ಗುಳಿಗೆಗಳು ಕೆಲಸ ಮಾಡ್ತಾವಳ ಒಂದು ಭಯದಿಂದ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗಿ ಅನಾವಶ್ಯವಾಗಿ ತಮ್ಮ ದುಡ್ಡನ್ನು ಖರ್ಚು ಮಾಡ್ಕೊಳ್ತಾರೆ. ಅವರು ಬರೆಯೋದು ಸೇಮ್ ಗುಳಿಗೆ, ನಾವು ಕೊಡೋದು ಕೂಡ ಸರ್ಕಾರ ಕೊಡೋದು ಅಂಥದ್ದೇ ಗುಳಿಗೆ. ಆದರೆ ಒಂದು ಸರಿಯಾದ ತಿಳುವಳಿಕೆಯಿಂದ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗ್ರಿ ನಾವು ಬೇಡ ಅನ್ನೋದಲ್ಲ, ಆದರೆ ಅಲ್ಲಿ ಹೋದರೂ ಕೂಡ ಸರಿಯಾದ ಚಿಕಿತ್ಸೆ ತಗೋ. ಎಲ್ಲಿ ನಮಗೆ ನಂಬಿಕೆ ಇರ್ತದ? ಸರ್ಕಾರಿ ವೈದ್ಯನಾಗಿ ನಾನು ಹೇಳೋದಂದ್ರೆ ನಮ್ಮಲ್ಲಿ ಇರತಕ್ಕಂಥ ಗುಳಿಗಳು ಒಳ್ಳೆಯದೇ ಇದ್ದಾವೆ, ನಾವು ನಿಮಗೆ ಮನೆತನ ಬಂದು ಕೊಡ್ತೀವಿ, ನೀವು ಆರಾಮಾಗಿರಲಿಲ್ಲ ಅಂತ ಅಲ್ಲಿವರೆಗೂ ಕೂಡ ನಾವು ನಿಮ್ಮ ಕಾಳಜಿ ಮಾಡ್ತೀವಿ. ಪ್ರೈವೇಟಲ್ಲಿ ಹೋದರೂ ಕೂಡ ನೀವು ಅಲ್ಲಿ ಆ ವೈದ್ಯರ ಮೇಲೆ ನಂಬಿಕೆ ಇರುತ್ತೆ ನಿಮಗೆ, ಅವರೆಲ್ಲ ಕೂಡ ನೀವು ರೆಗ್ಯುಲರ್ ಆಗಿ ಅವರು ತಪ್ಪದೆ ನೀವು ಟ್ರೀಟ್ಮೆಂಟ್ ತಗೊಳಂಗ ಮಾಡಬೇಕು. ಆ ಡಾಕ್ಟರ್ ಹೇಳ್ದಂಗೆ ನೀವು ಪಾಲಿಸಿದ್ರೆ, 6 ತಿಂಗಳ ಸತತವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು ಪ್ರೈವೇಟಲ್ಲಿ ಆದರೂ ಕೂಡ ಗೌರ್ಮೆಂಟಲ್ಲಿ ಆದರೂ ಆರಾಮಾಗ್ತದೆ. ಈ ರೋಗದ ಬಗ್ಗೆ ನಮಗೆ ಮೊದಲು ತಪ್ಪು ತಿಳುವಳಿಕೆ ಹೋಗಬೇಕು. ಇನ್ನು ಟಿ ಬಿ ಅಂದರೆ ಜನರಿಗೆ ಭಯ ಇದೆ, ಆ ಭಯ ಹೋಗ್ಲಿ. ಇದು ಒಂದು ಗಾಳಿ ಮೂಲಕ ಹರಡುವಂಥ ಒಂದು ರೋಗ ಇರೋದ್ರಿಂದ ಯಾವುದೇ ಒಂದು ಕ್ಷಯ ರೋಗಿ ಅಂದರೆ ಟಿ ಬಿ ರೋಗಿಯು ಕೆಮ್ಮಿದಾಗ, ಸೀನಿದಾಗ, ಮಾತಾಡಿದಾಗ, ಗಾಳಿ ಮೂಲಕ ಏನು ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಬರಕ್ಕೆ ಬರ್ತಾವ, ಆ ಬೇರೆಯೊಬ್ಬರಿಗೆ ಬರಬಹುದು. ಬೇರೆಯವರು ಅಂದರೆ ಎಲ್ಲರಿಗೂ ಬರೋದಿಲ್ಲ. ಈಗ ನಮ್ಮ ಈ ಸಂದರ್ಭದಲ್ಲಿ ನವೋದಯ ವೈದ್ಯಕೀಯ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಿಜಯಚಂದ್ರ, ಡಾಕ್ಟರ್ ಭೀಮಯ್ಯ ಬಡೇಸಾಬ್, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ಹರ್ಷಿತಾ, ಡಾಕ್ಟರ್ ಪ್ರತಿಭಾ, ಗಂಗಮ್ಮ, ಫಾತಿಮಾ, ತಿರುಮಲಮ್ಮ, ರೇಖಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೋಟೆಲ್ ಆರೆನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿ ಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3-bed ಎಸಿ ಡಿಲಕ್ಸ್ ರೂಮ್, AC banquet hall 250 to 300 members capacity,
200 capacity dining hall. We take arrangements, we arranging naming ceremony, birthday function, engagement, marriage, reception, business meeting, college seminar, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲೇ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಬಿಸೈಡ್ ಅಯ್ಯಂಗರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರ್. ಮೊಬೈಲ್ 8861988829 9945600634 ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟ್ಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟ್ಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಚಿಕ್ಕ ಮಕ್ಕಳು ಬೆಳೆಸಿದ್ರೆ ದೊಡ್ಡ ಮಕ್ಕಳು ಸಿಗುತ್ತಿದ್ದಾರೆ. ಅವರು ಸಿಮಿ ಅಲ್ಲ ಪ್ಲಾನಿಂಗ್ ಮೇಲೆ ಮಾಡ್ತಾ ಇದ್ದೀವಿ. ಚಿಕ್ಕ ಡೇಸ್ ಎಲ್ಲ ಪ್ಲಾಂಟೇಷನ್ ಮಾಡಿದ್ದಾರೆ ಕಂಪ್ಲೀಟ್. ಅದೆಲ್ಲ 5 boards ಹಾಕ್ಸಿದ್ದೆಲ್ಲ ಪ್ರೊಡಕ್ಷನ್ಸ್. ಚೆನ್ನಾಗಿ ಸರ್ ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಕ್ಕೆ ಒಳ್ಳೆ ಇರ್ತದೆ. ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಓಕೆ ಅದು ಗುಲ್ಬಾಟು ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ. ಚೆನ್ನಾಗಿದೆ ಸರ್. ಸರ್ ಡ್ರೈನೇಜ್ ಅಂದ್ಕೊಂಡು ಡ್ರೈನೇಜ್ ಮತ್ತು ಬಿಟಿ ರೋಡ್ಸ್ ಲೋಕಲ್ ಲೈಫ್ ಸಾಕ್ಸಿದೆ. ಚೆನ್ನಾಗಿ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್ ಬೀಜನ್ಗೇರ ರೋಡ್ ರಾಯಚೂರ್ ಜಿ ಜಗದೀಶ್ ಗಟ್ಟು 7338084426 ಜಿ ಬಸವರಾಜ್ ಗಟ್ಟು 9886 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Lakshmi Fashion, ready-made exclusive showroom. Dealer in Baba Suit, Sherwani, Modi Suit, T-shirt, jeans pants, cotton shirt and pant, formal shirts and pant, party wear shirts and pant, western tops, kurtis, leggings, skirt sleeves, churidar, karak churidar, karachi churidar, fancy ghagra, short frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Kodagunti Complex, Bangikunta, Bestwarpet, Raichur. Mobile 9980-63065. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್,
ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632875808888 ವ್ಯಾಲುಮ್ ಸ್ಪಾ ಅಂಡ್ ಸಲೂನ್, ಲೋರಿಯಲ್ ಪ್ರೊಫೆಷನಲ್ ಹೇರ್ ಸಲೂನ್, ಫೇಶಿಯಲ್, ಮ್ಯಾನಿಕ್ಯೂರ್, ಹೇರ್ ವಾಶ್ ಅಂಡ್ ಮೇಕಪ್ ಎಕ್ಸೆಟ್ರಾ. ನಿಯರ್ ಅಂಬೇಡ್ಕರ್ ಸರ್ಕಲ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಸ್ಟೇಷನ್ ರೋಡ್, ರೈಟ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ಪಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1 ಅದ್ಧೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಜರ್ಸ್, ಇನ್ನವೇರ್ಸ್ ಇನ್ನಿತರ ಡ್ರೆಸ್ಸೆಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999 2 ಕಾಟನ್ ಪ್ಯಾಂಟ್ಸ್, 999 3 ಫಾರ್ಮಲ್ ಶರ್ಟ್ಸ್, 1199 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂ ಜಿ ರೋಡ್, ರಾಯಚೂರ್. ಕಾಲ್ 0853225028. ರಾಯಚೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಟಿಪ್ಪುರಾಜ್ ಅವತಾರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರು ಕ್ಷೇತ್ರ ಬಿಜೆಪಿ ಟಿಕೆಟ್ ನೀಡಬೇಕೆ ಎಂದು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತ ನಗರ ಚಂದ್ರಮಾಣೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ರಾಯಚೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ನಗರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರಿಗೆ ಈ ಬಾರಿ ನಡೆಯಲಿರುವ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ರಾಯಚೂರು ಲೋಕಸಭೆಗೆ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ನೀಡಬೇಕೆಂದು ಅವರ ಅಭಿಮಾನಿಗಳ ಬಳಗ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಿಪ್ಪರಾಜ್ ಅವರ ಅಭಿಮಾನಿಗಳಾದ ಬಂಗಿ ಮುನಿರೆಡ್ಡಿ, ಜೆಎಂ ಮೌನೇಶ್, ಲೋಹಿತ್ ಗೌಡ, ವೀರೇಶ್ ತಲ್ವಾರ್, ಶಿವಾರೆಡ್ಡಿ, ವೀರೇಶ್ ಬಿಚ್ಚಾಲಿ, ವಿ ರಾಘವ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಓಂ ನಮೋ ನಮಃ. ಓಂ ನಮೋ ನಮಃ. ಓಂ ನಮೋ ನಮಃ.
ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗೋಡೆ ಬರಹ ಮೂಲಕ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಗೋಡೆ ಬರಹ ಮೂಲಕ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಲೋಕಸಭೆ ಚುನಾವಣೆ ಅಂಗವಾಗಿ ಗೋಡೆ ಬರಹ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ವಿಶೇಷವಾಗಿತ್ತು. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಪ್ರವೇಶಿಸುವ ಮುಖ್ಯ ದ್ವಾರದ ಎಡ ಮತ್ತು ಬಲ ಭಾಗದಲ್ಲಿ ಚಿತ್ರಕಲಾವಿದ ಅಮರೇಗೌಡ ಅವರು ಮತದಾನಕ್ಕೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಬಿಡಿಸುವಲ್ಲಿ ನಿರತರಾಗಿದ್ದರು. ಏಪ್ರಿಲ್ 23ರಂದು ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ನಮ್ಮ ಮತಶಕ್ತಿ ಮತ್ತು ಇಲ್ಲಿ ಎಲ್ಲರೂ ಸಮಾನರು, ಎಲ್ಲರ ಮತವು ಅಮೂಲ್ಯ ಸಂಕೇತ ಹೊಂದಿದ ಚಿತ್ರಗಳನ್ನು ಗೋಡೆ ಬರಹ ಮೂಲಕ ಅರಿವು ಮೂಡಿಸಲಾಯಿತು. ಈ ಹಿಂದೆ ಜಿಲ್ಲೆಯಲ್ಲಿ ನಡೆದ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಲು ನಗರದ ಪ್ರಮುಖ ವೃತ್ತದ ಗೋಡೆಗಳ ಮೇಲೆ ಸುಂದರವಾದ ಚಿತ್ರಗಳನ್ನು ಬಿಡಿಸಿದ ಅಮರೇಗೌಡ ಎಂಬ ಕಲಾವಿದರಿಗೆ ಚುನಾವಣೆ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ಬಿಡಿಸುವಂತೆ ಸ್ವೀಪ್ ಸಮಿತಿ ಸೂಚಿಸಿದೆ. ಪ್ರತಿ ಚುನಾವಣೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಬೀದಿ ನಾಟಕ, ರಂಗೋಲಿ, ಚಿತ್ರಕಲೆ ಸ್ಪರ್ಧೆ ಮತ್ತು ಜಾಥಾ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಚುನಾವಣೆಯಲ್ಲಿ ಮತದಾರರು ತಪ್ಪದೇ ಮತ ಚಲಾಯಿಸಬೇಕೆಂದು ಪ್ರೇರೇಪಿಸುವ ಕೆಲಸ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಲೋಕಸಭೆ ಚುನಾವಣೆ ಅಂಗವಾಗಿ ವಿಶೇಷವಾಗಿ ಸ್ವೀಪ್ ಸಮಿತಿ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳನ್ನು ಗೋಡೆ ಬರಹ ಮೂಲಕ ಜಾಗೃತಿ ಮೂಡಿಸಿ ಜಿಲ್ಲೆಯಲ್ಲಿ 100%ನಷ್ಟು ಮತ ಚಲಾವಣೆಯಾಗಬೇಕೆಂಬ ಸಂಕಲ್ಪದೊಂದಿಗೆ ಸ್ವೀಪ್ ಸಮಿತಿಯು ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಶಾರ್ಟ್ಲಿ ಓಪನ್ ವ್ಯಾಲ್ಯೂಮ್ ಸ್ಪಾ ಅಂಡ್ ಸಲೂನ್ ಲೋರಿಯಲ್ ಪ್ರೊಫೆಷನಲ್ ನಿಯರ್ ಅಂಬೇಡ್ಕರ್ ಸರ್ಕಲ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಸ್ಟೇಷನ್ ರೋಡ್ ರಾಯಚೂರ್. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರ್. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಜಿಪಿ ಕಿಡ್ಸ್ ಸ್ಪೇರ್ ಬಿಸೈಡ್ SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರ್.